ಮುಖ್ಯವಾಗಿ ಒಬ್ಬರು ನಮ್ಮ ಬಗ್ಗೆ ಇರ್ಬೋದು, ಕೂಡಲ್ ಸಂಗಮ ಪೀಠದ ಬಗ್ಗೆ ಇರ್ಬೋದು, ಅಥವಾ ನಮ್ಮ ಸರ್ಕಾರದ ಬಗ್ಗೆ ಇರ್ಬೋದು, ಪಕ್ಷದ ಬಗ್ಗೆ ಇರಬೇಕು ಇರ್ಬೋದು, ಪಕ್ಷದ ಹಿರಿಯರ ಬಗ್ಗೆ ಇರ್ಬೋದು, ಭಾಳ ಹಗುರವಾಗಿ ಮಾತಾಡ್ತಾ ಇದ್ದಾರೆ ಅಂತಾರೆ. ಬಾರ್ಕೋಲ್ ಚಳವಳಿ ಮಾಡ್ತಿರ್ತಾರೆ, ಬಚ್ಚಾತಾರೆ, ಅವ್ರಿಗೆ ನಾನು ಒಂದು ಕೇಳಕ್ಕೆ ಇಚ್ಛಪಡ್ತಾ ಇದ್ದೀನಿ, ನೀವು ನಮಗೆ ಗೈಡ್ ಮಾಡಿ. ಇಂಥದ್ರಲ್ಲಿ ನೀವು ಈ ಥರ ಮಾಡಿದ್ರಂದರೆ ಇದನ್ನು ಈಗ ನಾವು 2D ಏನು ಮಾಡಿದ್ದೀವಿ ಅದನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸಾಧ್ಯತೆ, ಇಂಥ ಪರ್ಸೆಂಟೇಜಲ್ಲಿ ಕಮ್ಮಿ ಮಾಡಿ ಇದನ್ನು ನೀವು ಇನ್ಕ್ರೀಸ್ ಮಾಡಿಕೊಡಿ. ನೀವು ಬುದ್ಧಿವಂತರಿದ್ದೀರಲ್ಲ, ಉಳ್ಕಾದವ್ರು ಎಲ್ಲ ಕಣ್ಣಿಗೆ ಕಾಣಿಸುವಂಥ ಕರ್ನಾಟಕ ರಾಜ್ಯದವರೆಲ್ಲ ಬಚ್ಚಗಳಿದ್ದಾರೆ. ಹಾಂ, ನಾವು ನೀವು ಬುದ್ಧಿವಂತ, ಅತಿ ಬುದ್ಧಿವಂತ, ಬರೀ ಬುದ್ಧಿವಂತ ಅಲ್ಲ, ಬುದ್ಧಿವಂತ, ಅತಿ ಬುದ್ಧಿವಂತ, ಅತ್ಯಂತ ಬುದ್ಧಿವಂತ, ಅತ್ಯಂತ ಬುದ್ಧಿವಂತ ನೀವು ಅದಿರಲ್ಲ, ನಮ್ಗೆ ಗೈಡ್ ಮಾಡಿ. ನಾನು ನಿಮ್ಮ ಸಲಹೆಗಳನ್ನು ನಾವು ಸ್ವೀಕಾರ ಮಾಡ್ತೀವಿ, ಸಲಹೆ ಸ್ವೀಕಾರ ಮಾಡಿ ಅದನ್ನು ಹಿಂದುಳಿದ ಆಯೋಗದ ಅಧ್ಯಕ್ಷರಿಗೊಂದು ಮನವಿ ಕೊಟ್ಟು ನಾವು ಇನ್ಕ್ರೀಸ್ ಮಾಡಲಿಕ್ಕೆ ತಯಾರಿದ್ದೀವಿ. ನಮ್ಮದು ಸನ್ಮಾನ್ಯ ಮುಖ್ಯಮಂತ್ರಿಯಾದಂಥ ಬಸವರಾಜ ಬೊಮ್ಮಾಯಿ ಅವ್ರದ್ದು, ಸನ್ಮಾನ್ಯ ಯಡಿಯೂರಪ್ಪನವ್ರದ್ದು ಒಂದೇ ವಿಚಾರಿದೆ, ಈ ಸಮಾಜಕ್ಕೆ 2A ಸಿಗಬೇಕು. ಕೇವಲ ವೀರಶೈವ ಲಿಂಗಾಯತ್ ಪಂಚಮಸಾಲಿಗಲ್ಲ, ಸಮಸ್ತ ವೀರಶೈವ ಲಿಂಗಾಯತ್ ಸಮಾಜಕ್ಕೆ 2A ಮೀಸಲಾತಿಯಲ್ಲಿ ಬರುವಂಥದ್ದನ್ನು ಹೆಚ್ಚಿನ ಅನುಕೂಲತೆ ಸಿಗಬೇಕು, ಮತ್ತು ಇನ್ನೂ ಕೈಬಿಟ್ಟು ಹೋಗಿರುವಂಥ ಸಮಾಜಗಳು ಅವರಿಗೂ ಸಹಿತ ಮೀಸಲಾತಿ ಸಿಗಬೇಕು ನಮಗಿರುವಂಥ ಗುರಿ. ಅದರ ಸಲುವಾಗಿ ನಾವು ಇದನ್ನು ಸಂಪೂರ್ಣವಾಗಿ ಇದನ್ನು ನಾವು ಮಾಡ್ತಾ ಇದ್ದೀವಿ. ಇದಕ್ಕೆ ನಮ್ಮದು ಬದ್ಧತೆ ಇದೆ. ಅದಕ್ಕೆ ಮನೆ 4 ಅಡಿ ನಡುವೆ ಇದ್ದಾಗ ತಾಯಿ ಅನ್ನಿ ಮಾಡಿದರು, ತಂದೆ ಅನ್ನಿ ಮಾಡಿದರು, ನಾವು ಮೊದಲು ಅಟ್ಟ ಒಳಗೆ ಮಾತಾಡ್ತಿದ್ವಿ, ಹೊರಗಟ್ಟ ಮಾತಾಡ್ತಿರಲಿಲ್ಲ ಅನ್ನುವಂಥದ್ದನ್ನು ಏನು ಈ ಲೂಸ್ ಟಾಕ್ಸ್ ಇದೆಲ್ಲ ಅದ್ರ ಬಿಡಬೇಕು.